ಶರಾವತಿ ಉಳಿಸಿ ಹೋರಾಟಕ್ಕೆ ಸಂಸದ ಬಿವೈ ರಾಘವೇಂದ್ರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗ ಅವರ ತಂದೆ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಹೋರಾಟಕ್ಕೆ ಬಲವನ್ನು ತುಂಬಿದ್ದಾರೆ. ಶರಾವತಿ ಉಳಿಸಿ ಹೋರಾಟಕ್ಕೆ ಯಡಿಯೂರಪ್ಪನವರ ಬಲ ಬಂದಿದೆ. ಲಿಂಗನಮಕ್ಕಿ ಡ್ಯಾಂನಿಂದ ಬೆಂಗಳೂರಿಗೆ ನೀರು ಬೇಡ, ಕೂಡಲೇ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು, ಬೆಂಗಳೂರಿಗೆ ನೀರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯಡಿಯೂರಪ್ಪನವರು ಆಗ್ರಹಿಸಿದ್ದಾರೆ. ವಾಸ್ತವ ಸಮಸ್ಯೆಯನ್ನು ಬಗೆಹರಿಸದೆ ನಾನು ಹಳ್ಳಿ ವಾಸ್ತವ್ಯ ಮಾಡ್ತೇನೆ ಅಂದರೆ ಆಗಲ್ಲ, ವಾಸ್ತವ ಸಮಸ್ಯೆ ಬಗೆಹರಿಸದೆ ಶಾಲೆಯಲ್ಲಿ ಮಲಗ್ತೀನಿ ಅನ್ನೋದು ಮೂರ್ಖ ಸಿಎಂಗೆ ಶೋಭೆ ತರಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ವಿಪಕ್ಷ ನಾಯಕನಾಗಿ ನಾನು ಹೇಗಿರಬೇಕು ಅನ್ನೋದನ್ನು ಮುಖ್ಯಮಂತ್ರಿಯಿಂದ ಕಲಿಬೇಕಾಗಿಲ್ಲ ಅಂತ ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ವಿರುದ್ಧ ಯಡಿಯೂರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದ ಯಾವ ಲಿಂಗನಮುಖಿಯಿಂದ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತೇವೆ ಅಂತೇಳಿ ಅದಕ್ಕೆ ಡಿಪಿಆರ್ ಸಿದ್ಧ ಮಾಡುವಂತಹ ಪ್ರಯತ್ನ ನಡೆಸಿದೆ. ಇದು ಅವೈಜ್ಞಾನಿಕವಾದಂತಹದ್ದು ಅಂತ ಸರ್ಕಾರ ಯಾವುದು ಸಾಧು ಅಲ್ಲವೋ ಇಂತಹ ಸುಳ್ಳು ಭರವಸೆಯನ್ನು ಕೊಟ್ಟು ಅದಕ್ಕೆ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡೋದ್ರ ಬದಲಾಗಿ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಒಂದು ಡಿಪಿಆರ್ ಮಾಡೋಕೆ ಏನು ಹೊರಟಿದ್ದೀರಾ, ಇದನ್ನ ತಕ್ಷಣ ಕೈಬಿಡಬೇಕು, ಸರ್ಕಾರ ಮನವರಿಕೆ ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ರಾಜ್ಯದ ಯಾವುದೇ ಜಲಾಶಯದಲ್ಲಿ ನೀರಿ ಕಳೆದ 40 ವರ್ಷದಲ್ಲಿ ಹಿಂದೆಂದು ಈ ರೀತಿಯ ಸಮಸ್ಯೆಯನ್ನು ನಾವು ಎದುರಿಸಿರಲಿಲ್ಲ. ಎಲ್ಲೋ 8 ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಮಳೆಯಾಗಿದೆ ಅನ್ನೋದು ಬಿಟ್ಟರೆ ಶೇಕಡ 80% ಬಿತ್ತನೆ ಆಗಬೇಕಾಗಿರೋದು ಶೇಕಡ 10% ಬಿತ್ತನೆ ಆಗಿಲ್ಲ. ಇಂತಹ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತೇನೆ. ನನ್ನ ಹಳ್ಳಿ ವಾಸ್ತವ್ಯ ಮಾಡ್ತೀನಿ, ಯಾವುದೋ ಶಾಲೆಯಲ್ಲಿ ಮನ್ಕೊಂತೇನೆ, ಯಾವುದೋ ಒಂದು ಗ್ರಾಮದ ಕಡೆ ಗಮನ ಕೊಡ್ತೇನೆ ಅಂತ ಹೇಳುವಂತಹದ್ದು ಮುಖ್ಯಮಂತ್ರಿಗಳ ಶೋಭೆ ತರುವಂತಹದ್ದಲ್ಲ. ಈಗಾಗಲೇ ಯಾವ ಗ್ರಾಮ ವಾಸ್ತವ್ಯವನ್ನು ಹಿಂದೆ ಮಾಡಿದ್ರೆ ಆ ಗ್ರಾಮದ ಸ್ಥಿತಿಗತಿಗಳೇನು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಆದ್ರಿಂದ ಈಗಲಾದರೂ ಮುಖ್ಯಮಂತ್ರಿಗಳು ಯಾವುದೇ ಸಚಿವ ರಾಜ್ಯದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇರುವಂತಹ ಹಳ್ಳಿಗಳಿಗೆ ಹೋಗಿ ಬರಗಾಲಕ್ಕೆ ಸ್ಪಂದಿಸದೇ ಇರೋ ಸಮಯದಲ್ಲಿ ಕೊನೆ ಪಕ್ಷ ಕುಡಿಯುವ ನೀರಾದರೂ ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ ಲಿಂಗನಮುಖಿಯಿಂದ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತೇವೆ ಅಂತೇಳಿ ಅದಕ್ಕೆ ಡಿಪಿಆರ್ ಸಿದ್ಧ ಮಾಡುವಂತಹ ಪ್ರಯತ್ನ ನಡೆಸಿದೆ.